ಗುಂಡ್ಲುಪೇಟೆ ಪುರಸಭೆ ಹಾಗೂ ಕೊಳ್ಳೇಗಾಲ ನಗರಸಭೆಯಲ್ಲಿ ಬಹುಮತವಿದ್ದರೂ ಕೂಡ ಬಿಜೆಪಿ ಸೋಲನ್ನ ಕಂಡಿತ್ತು ಬಿಜೆಪಿ ಸದಸ್ಯರನ್ನ ಕಾಂಗ್ರೆಸ್ ಹೈಜಾಕ್ ಮಾಡುವ ಮೂಲಕ ಗೆಲುವನ್ನ ಸಾಧಿಸಿತ್ತು ಚಾಮರಾಜನಗರ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಬಹುಮತ ಹೊಂದಿದ್ದಂತಹ ಕಾಂಗ್ರೆಸ್ ಗೆಲ್ಲುವಂತಹ ವಿಶ್ವಾಸದಲ್ಲಿತ್ತು ಆದರೆ ಕೊನೆ ಕ್ಷಣದಲ್ಲಿ ಬಿಜೆಪಿ ಸಿಎಸ್ ನಿರಂಜನ್ ಕುಮಾರ್ ರಣತಂತ್ರ ವರ್ಕೌಟ್ ಆಗಿದ್ದು ಕಾಂಗ್ರೆಸ್ ಸೋಲನ್ನ ಕಂಡಿದೆ ಈ ಮೂಲಕ ಸಚಿವ ಸಿ ಮಹದೇವಪ್ಪ ಸಂಸದ ಸುನೀಲ್ ಬೋಸ್ ಹಾಗೂ ಶಾಸಕ ಪುಟ್ಟರಂಗ ಶೆಟ್ಟಿ ಅವರಿಗೆ ತೀವ್ರ ಮುಖಭಂಗವಾಗಿದೆ ಮೂವತ್ತೊಂದು ಸದಸ್ಯರು ಸಂಸದರ ಶಾಸಕರ ಬಲದೊಂದಿಗೆ ನಗರಸಭೆ ಮೂರು ಸದಸ್ಯರ ಬಲವನ್ನ ಹೊಂದಿತ್ತು ಓರ್ವ ಬಿಎಸ್ಪಿ ಸದಸ್ಯ ನಗರಸಭೆ ಸಭೆಗಳಿಗೆ ಗೈರಾಗಿದ್ರು ಅವರ ಸದಸ್ಯತ್ವವನ್ನು ಜಿಲ್ಲಾಧಿಕಾರಿ ರದ್ದುಗೊಳಿಸಿದ್ರು ಹೀಗಾಗಿ ಮೂವತ್ತೆರಡು ಜನರು ಮತ ಚಲಾಯಿಸುವ ಅಧಿಕಾರವನ್ನು ಹೊಂದಿದ್ರು ಕಾಂಗ್ರೆಸ್ನ ಎಂಟು ಎಸ್ಡಿಪಿಐ ಆರು ಓರ್ವ ಪಕ್ಷೇತರ ಸದಸ್ಯ ಹಾಗೂ ಸಂಸದ ಸುನೀಲ್ ಬೋಸ್ ಶಾಸಕ ಪುಟ್ಟರಂಗ ಅವರ ಮತಗಳೊಂದಿಗೆ ಕಾಂಗ್ರೆಸ್ ಗೆಲುವಿನ ಸರಳ ಬಹುಮತವನ್ನು ಹೊಂದಿತ್ತು ನಾವೇ ಗೆಲ್ತೀವಿ ಎನ್ನುವಂತಹ ಆತ್ಮವಿಶ್ವಾಸದಲ್ಲಿ ಇತ್ತು ಕಾಂಗ್ರೆಸ್ ಆದರೆ ಸುನೀಲ್ ಭೋಸ್ ಹಾಗೂ ಶಾಸಕ ಪುಟ್ಟರಂಗ ಅವರ ಲೆಕ್ಕಾಚಾರವನ್ನ ಕಾಂಗ್ರೆಸ್ ಪಕ್ಷದ ಸದಸ್ಯರೇ ತಲೆಕೆಳಗು ಮಾಡಿಬಿಟ್ಟಿದ್ದಾರೆ ಹದಿನೇಳರ ಮ್ಯಾಜಿಕ್ ನಂಬರ್ ಮುಟ್ಟಲು ಹೊರಟಂತಹ ಕಾಂಗ್ರೆಸ್ ಹದಿನೈದು ಮತಗಳನ್ನ ಪಡೆಯಿತು ಅಷ್ಟೇ ಈ ಮೂಲಕ ಬಿಜೆಪಿ ಸತತ ಎರಡನೇ ಬಾರಿಗೆ ನಗರಸಭೆ ಅಧಿಕಾರಿಯ ಚುಕ್ಕಾಣಿಯನ್ನ ಹಿಡಿಯಿತು ಬಿಜೆಪಿಯ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಿದ್ದಂತಹ ಇಪ್ಪತ್ತೊಂಬತ್ತನೇ ವಾರ್ಡ್ನ ಸುರೇಶ್ ಅವರು ಅಧ್ಯಕ್ಷರಾಗಿ ಹಾಗೂ ಇಪ್ಪತ್ತೆರಡನೇ ವಾರ್ಡ್ನ ಮಮತಾ ಬಾಲಸುಬ್ರಹ್ಮಣ್ಯ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಇಬ್ಬರು ತಲಾ ಹದಿನೈದು ಮತಗಳನ್ನು ಪಡೆದು ಗೆಲುವಿನ ನಗೆಯನ್ನ ಬೀರಿದ್ದಾರೆ ಕಾಂಗ್ರೆಸ್ನಿಂದ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದಂತಹ ಮೂವತ್ತೊಂದನೇ ವಾರ್ಡ್ನ ಆರ್ಎಂ ರಾಜಪ್ಪ ಹಾಗೂ ಉಪಾಧ್ಯಕ್ಷ ಸ್ಥಾನದಲ್ಲಿ ಸ್ಪರ್ಧೆ ಮಾಡಿದಂತಹ ಹದಿಮೂರನೇ ವಾರ್ಡ್ನ ಸದಸ್ಯ ಅಬ್ರಾರ್ ಅಹಮದ್ ತಲಾ ಹದಿನಾಲ್ಕು ಮತಗಳನ್ನು ಪಡೆದು ಸೋಲನ್ನ ಕಂಡಿದ್ದಾರೆ ಗೆಲುವು ಸಾಧಿಸಿದ್ದಂತಹ ಒಂದನೇ ವಾರ್ಡ್ನ ಸದಸ್ಯೆ ಎಸ್ ನೀಲಮ್ಮ ಹದಿನೈದನೇ ವಾರ್ಡ್ನ ಸದಸ್ಯ ಆರ್ ಪಿ ನಂಜುಂಡಸ್ವಾಮಿ ಇಪ್ಪತ್ನಾಲ್ಕನೇ ವಾರ್ಡ್ನ ಸದಸ್ಯೆ ಭಾಗ್ಯಮ್ಮ ಚುನಾವಣೆಗೆ ಗೈರು ಹಾಜರಾಗಿದ್ರು ಹಾಗೂ ಹದಿನಾರನೇ ವಾರ್ಡ್ನ ಸದಸ್ಯೆ ಬಿಎಸ್ ಚಂದ್ರಕಲಾ ಅಡ್ಡ ಮತಗಳನ್ನ ಮಾಡಿದ್ದು ಚುನಾವಣೆಯಲ್ಲಿ ಕಾಂಗ್ರೆಸ್ ತೀವ್ರ ಮುಖಭಂಗ ಅನುಭವಿಸುವಂತಾಗಿದೆ ಈ ಮೂಲಕ ಕಾಂಗ್ರೆಸ್ ಗೆಲುವಿಗೆ ಸ್ವಪಕ್ಷೀಯರೇ ಅಡ್ಡಿಯಾಗಿದ್ದಾರೆ ಸೋಲಿನ ನಂತರ ಪ್ರತಿಕ್ರಿಯೆ ನೀಡಿದ ಸಂಸದ ಸುನೀಲ್ ಬೋಸ್ ಕಾಂಗ್ರೆಸ್ನಿಂದ ಗೆದ್ದಿರುವಂತಹ ಮೂವರು ಸದಸ್ಯರು ಚುನಾವಣೆಯಲ್ಲಿ ಭಾಗವಹಿಸದಂತೆ ಮಾಡಿದ ಬಿಜೆಪಿ ಕುತಂತ್ರ ರಾಜಕಾರಣ ಮಾಡಿದೆ ಅಂತ ಹೇಳಿ ಆರೋಪವನ್ನ ಮಾಡಿದ್ರು ಪಕ್ಷದ ವಿಪ್ ಉಲ್ಲಂಘಿಸಿದ ಮೂವರು ಸದಸ್ಯರ ಸದಸ್ಯತ್ವವನ್ನು ಅನರ್ಹಗೊಳಿಸಲು ಜಿಲ್ಲಾಧಿಕಾರಿಗಳಿಗೆ ದೂರನ್ನ ನೀಡಲಾಗುವುದು ಪಕ್ಷದಿಂದಲೂ ಉಚ್ಚಾಟಿಸುವಂತೆ ಪಕ್ಷದ ಅಧ್ಯಕ್ಷರಿಗೆ ಮನವಿ ಮಾಡಲಾಗುವುದು ರಾಜಕಾರಣದ ಹೊರತಾಗಿ ಚಾಮರಾಜನಗರದ ಅಭಿವೃದ್ಧಿಗೆ ನೂತನವಾಗಿ ಆಯ್ಕೆಯಾಗಿರುವಂತಹ ಅಧ್ಯಕ್ಷರು ಉಪಾಧ್ಯಕ್ಷರು ಶ್ರಮಿಸಬೇಕು ಅಂತ ಹೇಳಿದ್ದಾರೆ ಇನ್ನು ಬಿಜೆಪಿ ಗೆಲುವಿಗೆ ಕಾರಣವಾಗಿರುವಂತಹ ಸಿಎಸ್ ನಿರಂಜನ್ ಕುಮಾರ್ ಮಾತನಾಡಿ ಗುಂಡ್ಲುಪೇಟೆ ಪುರಸಭೆ ಕೊಳ್ಳೇಗಾಲ ನಗರಸಭೆಯಲ್ಲಿ ಬಿಜೆಪಿಗೆ ಬಹುಮತವಿದ್ರೂ ಕೂಡ ಪಿತೂರಿ ಮಾಡಿ ಕಾಂಗ್ರೆಸ್ ಅಧಿಕಾರವನ್ನು ಹಿಡಿದಿತ್ತು ಚಾಮರಾಜನಗರ ನಗರಸಭೆಯಲ್ಲಿ ಅಧಿಕಾರ ಹಿಡಿಯಲು ಜಿಲ್ಲಾಧಿಕಾರಿಗಳ ಮೂಲಕ ಬಿಎಸ್ಪಿ ಸದಸ್ಯರ ಸದಸ್ಯತ್ವ ಅನರ್ಹಗೊಳಿಸಿತ್ತು ಆದರೆ ಕಾಂಗ್ರೆಸ್ ಕುತಂತ್ರ ರಾಜಕಾರಣ ಫಲ ನೀಡಲಿಲ್ಲ ಅಂತ ವಾಗ್ದಾಳಿಯನ್ನ ನಡೆಸಿದರು ಒಟ್ನಲ್ಲಿ ಗುಂಡ್ಲುಪೇಟೆ ಪುರಸಭೆ ಹಾಗೂ ಕೊಳ್ಳೇಗಾಲ ನಗರಸಭೆಯಲ್ಲಿ ಬಹುಮತವಿದ್ದರೂ ಕೂಡ ಬಿಜೆಪಿ ಅಧಿಕಾರವನ್ನ ಕಳೆದುಕೊಂಡಿತ್ತು ಇದೀಗ ಚಾಮರಾಜನಗರ ನಗರಸಭೆಯಲ್ಲಿ ಅಧಿಕಾರ ಹಿಡಿಯುವ ಮೂಲಕ ಬಿಜೆಪಿ ತಿರುಗೇಟನ್ನ ನೀಡಿದೆ